ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಅರಸನಾದ ಅಧ್ಯ ಯುಹೋಶನು ಅರಸನಾದಾಗ ಏಳು ವರ್ಷದವನಾಗಿದ್ದನು ಅವನು ಎರುಸಲೇಮಿನಲ್ಲಿ ನಾಲ್ವತ್ತು ವರ್ಷ ಆಳಿದನು ಬೇರ್ಷೆಬೆದವಳಾದ ಚಿಬ್ಯಳು ಅವನ ತಾಯಿ ಅವನು ಯಾಜಕನಾದ ಯಹೋಯಾದನ ಜೀವಮಾನದಲ್ಲೆಲ್ಲ ಯಹೋವನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದನು ಯಹೋಯಾದನು ಅವನಿಗೆ ಇಬ್ಬರು ಕನ್ನಿಯರನ್ನು ಮದುವೆ ಮಾಡಿಕೊಟ್ಟನು ಅವನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು ಕಾಲಾನಂತರದಲ್ಲಿ ಯಹೋವಾಶನು ಯಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಮನಸ್ಸು ಮಾಡಿ ಯಾಜಕರನ್ನು ಲೇವಿಯರನ್ನು ಕೂಡಿಸಿ ಅವರಿಗೆ ನೀವು ಯಹೂದದ ಪಟ್ಟಣಗಳಿಗೆ ಹೋಗಿ ನಿಮ್ಮ ದೇವರಾದ ಯಹೋವನ ಆಲಯವನ್ನು ವರುಷ ವರುಷ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ ಎಲ್ಲಾ ಇಸ್ರಾಯೇಲಿಯರಿಂದ ಹಣ ಕೂಡಿಸಿರಿ ಈ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಿರಿ ಎಂದು ಆಜ್ಞಾಪಿಸಿದನು ಆದರೂ ಲೇವಿಯರು ಅವಸರ ಪಡಲಿಲ್ಲ ಆದ್ದರಿಂದ ಅರಸನು ಅವರ ಮುಖ್ಯಸ್ಥನಾದ ಯಹೋಯಾದನನ್ನು ಕರೆಸಿ ಅವನಿಗೆ ಯಹೋವನ ಸೇವಕನಾದ ಮೋಶೆಯ ವಿಧಿಗನುಸಾರವಾಗಿ ಇಸ್ರಾಯೇಲ್ ಸಮೂಹದವರೆಲ್ಲ ದೇವದರ್ಶನದ ಗುಡಾರಕ್ಕೋಸ್ಕರ ಕೊಡಬೇಕಾದ ಕಾಣಿಕೆಯನ್ನು ಲೇವಿಯರು ಯಹೂದ್ಯರಿಂದಲೂ ಯರುಸಲೇಮಿನವರಿಂದಲೂ ಕೂಡಿಸುವ ಹಾಗೆ ನೀನೇಕೆ ನೋಡಿಕೊಳ್ಳಲಿಲ್ಲ ಅತಿ ದುಷ್ಟಳಾದ ಅತಲ್ಯಳ ಮನೆಯವರು ದೇವಾಲಯವನ್ನು ಹಾಳು ಮಾಡಿ ಯಹೋವನ ಆಲಯದ ಪ್ರತಿಷ್ಠಿತ ವಸ್ತುಗಳನ್ನು ಬಾಳ್ ದೇವತೆಗಳಿಗೋಸ್ಕರ ಕೊಟ್ಟು ಬಿಟ್ಟರಲ್ಲ ಎಂದು ಹೇಳಿದನು ಅನಂತರ ಅರಸನು ಒಂದು ಪೆಟ್ಟಿಗೆಯನ್ನು ಮಾಡಿಸಿ ಅದನ್ನು ಯಹೋವನ ಆಲಯದ ಬಾಗಲಿನ ಹೊರಗೆ ಇಡಿಸಿ ದೇವರ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ವಿಧಿಸಿದಂತೆ ಇಸ್ರಾಯೇಲಿಯರು ಯಹೋವನಿಗೋಸ್ಕರ ಕೂಡಬೇಕಾದ ಕಾಣಿಕೆಯನ್ನು ತಂದುಕೊಡಬೇಕು ಎಂಬುದಾಗಿ ಯಹೂದದಲ್ಲಿಯೂ ಯರುಸಲೇಮಿನಲ್ಲಿಯೂ ಪ್ರಕಟಿಸಿದನು ಎಲ್ಲಾ ಪ್ರಭುಗಳು ಜನರು ಸಂತೋಷದಿಂದ ಬೇಕಾಗುವಷ್ಟು ಹಣವನ್ನು ತಂದು ಪೆಟ್ಟಿಗೆಯಲ್ಲಿ ಹಾಕಿದರು ಪೆಟ್ಟಿಗೆಯಲ್ಲಿ ತುಂಬಾ ಹಣವಿರುತ್ತದೆಂದು ಕಂಡು ಬಂದಾಗೆಲ್ಲ ಲೇವಿಯರು ಪೆಟ್ಟಿಗೆಯನ್ನು ರಾಜಕೀಯ ಅಧ್ಯಕ್ಷರ ಬಳಿಗೆ ತರುವರು ಆಗ ಅರಸನ ಲೇಖಕನೂ ಮಹಾಯಾಜಕನ ಉದ್ಯೋಗಸ್ಥನು ಬಂದು ಅದನ್ನು ತೆರವು ಮಾಡಿ ತಿರುಗಿ ಅದರ ಸ್ಥಳದಲ್ಲಿಡುವರು ಅವರು ಪ್ರತಿದಿನವೂ ಈ ಪ್ರಕಾರ ಮಾಡುತ್ತಿದ್ದರಿಂದ ಬಹಳ ಹಣವನ್ನು ಕೂಡಿಸಿದರು ಅರಸನು ಯಹೋಯಾದನು ಅದನ್ನು ಯಹೋವನ ಆಲಯದ ಕೆಲಸವನ್ನು ನಡೆಸುವವರಿಗೆ ಒಪ್ಪಿಸಿದರು ಇವರು ಯಹೋವನ ಆಲಯದ ಜೀರ್ಣೋದ್ಧಾರಕ್ಕಾಗಿ ಶಿಲ್ಪಿಗರನ್ನು ಬಡಗಿಯರನ್ನು ಅದನ್ನು ಭದ್ರಪಡಿಸುವುದಕ್ಕಾಗಿ ಕಮ್ಮಾರರನ್ನು ಕಂಚುಗಾರರನ್ನು ಹಚ್ಚಿದರು ಕೆಲಸ ಮಾಡುವವರು ಬಹು ಪ್ರಯಾಸ ಪಡುತ್ತಿದ್ದರಿಂದ ಜೀರ್ಣೋದ್ಧಾರದ ಕೆಲಸವೂ ಮುಂದರಿಯಿತು ಅವರು ದೇವಾಲಯವನ್ನು ಭದ್ರಪಡಿಸಿ ಪೂರ್ವಸ್ಥಿತಿಗೆ ತಂದರು ಕೆಲಸ ತೀರಿದಾಗ ಅವರು ಉಳಿದ ಹಣವನ್ನು ಅರಸನಿಗೂ ಯಹೋಯಾದನಿಗೂ ಒಪ್ಪಿಸಿದರು ಇವರು ಅದರಿಂದ ಯಹೋವನ ಆಲಯದ ಆರಾಧನೆಗಾಗಿಯೂ ಯಜ್ಞಾರ್ಪಣೆಗಾಗಿಯೂ ಉಪಯೋಗವಾಗುವ ಧೂಪಾರತಿ ಬೆಳ್ಳಿ ಬಂಗಾರ ಪಾತ್ರೆ ಮೊದಲಾದ ಸಾಮಾನುಗಳನ್ನು ಮಾಡಿಸಿದರು ಯೋಯಾದನ ಜೀವಮಾನದಲ್ಲೆಲ್ಲ ಯಹೋವನ ಆಲಯದಲ್ಲಿ ಪ್ರತಿನಿತ್ಯವೂ ಸರ್ವಾಂಗ ಹೋಮ ಸಮರ್ಪಣೆಯಾಗುತ್ತಿತ್ತು ಅವನು ಮುಪ್ಪಿನ ಮುದುಕನಾಗಿ ಮರಣ ಹೊಂದಿದನು ಅವನು ಸಾಯುವಾಗ ನೂರ ಮೂವತ್ತು ವರುಷದವನಾಗಿದ್ದನು ಅವನು ಇಸ್ರಾಯೇಲರ ವಿಷಯದಲ್ಲಿಯೂ ದೇವರ ಮತ್ತು ದೇವಾಲಯದ ವಿಷಯದಲ್ಲಿಯೂ ಸತ್ಕಾರ್ಯ ಮಾಡಿದ್ದರಿಂದ ಅವನ ಶವವನ್ನು ದಾವಿದ ನಗರದೊಳಗೆ ರಾಜ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಯಹೋಯಾದನು ಮೃತನಾದ ಮೇಲೆ ಯಹೂದ ಪ್ರಭುಗಳು ಅರಸನ ಬಳಿಗೆ ಬಂದು ಅವನಿಗೆ ಅಡ್ಡಬಿದ್ದು ಅವನನ್ನು ಒಲಿಸಿಕೊಂಡರು ಅಂದಿನಿಂದ ಅವರು ತಮ್ಮ ಪಿತೃಗಳ ದೇವರಾದ ಯಹೋವನ ಆಲಯವನ್ನು ನಿರಾಕರಿಸಿ ಅಶೇರ ಸ್ತಂಭಗಳನ್ನು ವಿಗ್ರಹಗಳನ್ನು ಪೂಜಿಸುವವರಾದರು ಅವರ ಈ ಅಪರಾಧದ ದೆಸೆಯಿಂದ ಯಹೂದ ಮೇಲೆಯೂ ಯರೂಸಲೇಮಿನ ಮೇಲೆಯೂ ದೇವಕೋಪ ಉಂಟಾಯಿತು ಯಹೋವನು ಅವರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಅವರ ಬಳಿಗೆ ಪ್ರವಾದಿಗಳನ್ನು ಕಳುಹಿಸಿ ಇವರ ಮುಖಾಂತರ ಎಷ್ಟು ಎಚ್ಚರಿಸಿದರೂ ಅವರು ಕಿವಿಗೊಡಲಿಲ್ಲ ಆಗ ಯಾಜಕನಾದ ಯಹೋಯಾದನ ಮಗ ಜೆಕರಿಯನು ದೇವಾತ್ಮಾವೇಶವುಳ್ಳವನಾದನು ಆಗ ಅವನು ಜನರ ಎದುರಿಗೆ ಉನ್ನತ ಸ್ಥಾನದಲ್ಲಿ ನಿಂತು ಅವರಿಗೆ ದೇವರ ಮಾತನ್ನು ಕೇಳಿರಿ ನೀವು ಯಹೋವನ ಆಜ್ಞೆಗಳನ್ನು ಮೀರಿ ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ ನೀವು ಯಹೋವನನ್ನು ಬಿಟ್ಟದ್ದರಿಂದ ಆತನು ನಿಮ್ಮನ್ನು ಬಿಟ್ಟಿದ್ದಾನೆ ಅಂದನು ಆಗ ಅವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಯಹೋವನ ಆಲಯದ ಪ್ರಾಕಾರದಲ್ಲಿ ಅವನನ್ನು ಕೊಂದರು ಇದು ಅರಸನಾದ ಯಹೋವಾಸನ ಅಪ್ಪಣೆಯಿಂದಲೇ ಆಯಿತು ಇವನು ಜಕರಿಯನ ತಂದೆಯಾದ ಯಹೋಯಾದನಿಂದ ತನಗುಂಟಾದ ಕೃಪೆಯನ್ನು ನೆನಪು ಮಾಡಿಕೊಳ್ಳದೆ ಅವನ ಮಗನನ್ನು ಕೊಲ್ಲಿಸಿದನು ಜಕರಿಯನು ಸಾಯುವಾಗ ಯೆಹೋವನೇ ನೋಡಿ ವಿಚಾರಿಸಲಿ ಅಂದನು ವರುಶಾಂತ್ಯದಲ್ಲಿ ಅರಾಮ್ಯರ ಸೈನ್ಯವು ಯೆಹೋವಾಶನಿಗೆ ವಿರೋಧವಾಗಿ ಹೊರಟಿತು ಆ ಸೈನ್ಯದವರು ಯಹೂದ ದೇಶದೊಳಗೆ ನುಗ್ಗಿ ಯರೂಸಲೇಮಿಗೆ ಬಂದು ಇಸ್ರಾಯೇಲ್ಯರ ಎಲ್ಲಾ ಜನಾಧಿಪತಿಗಳನ್ನು ನಿರ್ನಾಮ ಮಾಡಿ ಅವರಲ್ಲಿ ಸಿಕ್ಕಿದ ಕೊಳ್ಳೆಯನ್ನೆಲ್ಲ ದಮಸ್ಕದ ಅರಸನಿಗೆ ಕಳುಹಿಸಿದರು ಅರಾಮ್ಯರ ಸೈನ್ಯದಿಂದ ಬಂದ ಗುಂಪು ಚಿಕ್ಕದಾಗಿದ್ದರೂ ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯಹೋವನನ್ನು ಬಿಟ್ಟು ಬಿಟ್ಟದ್ದರಿಂದ ಮಹಾಸೈನ್ಯವಾಗಿದ್ದ ಅವರನ್ನು ಆತನು ಅರಾಮ್ಯರ ಕೈಯಲ್ಲಿ ಬೀಳುವಂತೆ ಮಾಡಿ ಯಹೋವಾಶನನ್ನು ಇವರ ಮುಖಾಂತರ ಶಿಕ್ಷಿಸಿದನು ಇವರು ಅವನನ್ನು ಬಿಟ್ಟು ಹೋದ ಕೂಡಲೇ ಅವನ ಸೇವಕರು ಯಾಜಕನಾದ ಯಹೋಯಾದನ ಮಗನ ವಧೆಯ ನಿಮಿತ್ತ ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಕಠಿಣ ರೋಗದಲ್ಲಿದ್ದ ಅವನನ್ನು ಹಾಸಿಗೆಯಲ್ಲೇ ಕೊಂದು ಹಾಕಿದರು ಅವನ ಶವವನ್ನು ದಾವಿದ ನಗರದೊಳಗೆ ಸಮಾಧಿ ಮಾಡಿದರು ಆದರೆ ರಾಜ ಸ್ಮಶಾನದಲ್ಲಿ ಅಲ್ಲ ಅಮ್ಮೋನ್ ದೇಶದ ಶಿಂಗಾತೆಂಬಾಕೆಯ ಮಗನಾದ ಜಾಬಾದ್ ಮೋವಾಬ್ ದೇಶದ ಶಿಮ್ರಿತ್ ಎಂಬಾಕೆಯ ಮಗನಾದ ಯಹೋಜಾಬಾದ್ ಎಂಬವರೇ ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದವರು ಅವನ ಮಕ್ಕಳ ವಿವರವೂ ಅವನಿಗೆ ವಿರುದ್ದವಾಗಿ ಹೇಳಲ್ಪಟ್ಟ ಅನೇಕ ದೈವೋಕ್ತಿಗಳು ದೇವಾಲಯದ ಜೀರ್ಣೋದ್ಧಾರ ವೃತ್ತಾಂತವೂ ರಾಜರ ಗ್ರಂಥದ ವ್ಯಾಖ್ಯಾನದಲ್ಲಿ ಬರೆದಿರುತ್ತವೆ ಅವನಿಗೆ ಬದಲಾಗಿ ಅವನ ಮಗನಾದ ಅಮಚ್ಯನು ಅರಸನಾದನು